ಚಲೋ ಮಠ ಸೇರ್ಕೊಂಡ್ಬಿಟ್ಟಿಯಾ ಫಸ್ಟ್ ಮದುವೆಗೆ ಆಮೇಲೆ ಮಠಕ್ಕೆ ಹೋಗು ಅಂದ್ರೆ ಕಾವ್ಯ ಅಂದರೆ ಕಪಟಿಗಳು ಏನೋ ಹೇಳ್ತಾರೆ ಕಾವ್ಯ ಬಗ್ಗೆ ತುಂಬ ಹೇಳ್ತಾರೆ ಎಲ್ಲ ಇಲ್ಲೇ ಇಲ್ಲ ಅಂತ ಏನಲ್ಲ ಇದೆ ಈ ರಂಗಭೂಮಿಯಲ್ಲಿ ಇದರಲ್ಲಿ ನಾನೇನು ಕಂಡುಕೊಳ್ಳಕ್ಕೆ ಆಗ್ತಾ ಇಲ್ವಲ್ಲ ಏನೋ ಮಾಡಬೇಕು ಅಂತ ನಾನು ತಲೆಗೆ ಬಂದಿದ್ದೆ ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೋಗೋರಿಗೆ ಮಠ ಎಲ್ಲಿದೆ ಅಂತ ಗೊತ್ತಾದರೆ ಲಾಡ್ಜ್ಗೆ ಹೋಗೋ ಬದಲು ಮಠಕ್ಕೆ ಹೋಗ್ತಾರೆ ನಮ್ಮ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿದವರಿಗೆ ಹೇಳ್ಕೊಡಲ್ಲ ಅದೊಂದು 6 ಅಡಿ ಆಗಲ್ಲ 8 ಅಡಿ ಉದ್ದಂತ ರೂಮ್ ಇತ್ತು ಯಾವ್ದ್ರಲ್ಲಿ ಜಾಸ್ತಿ ಯಾವ ತರ ನಾಟಕ ಆ ಹಾಸ್ಯನ ಯಾವ ರಸಗಳಲ್ಲಿ ಯಾವ ರಸದಲ್ಲಿ ನೀವು ತುಂಬಾ ವಿಭಿನ್ನ ಪಾತ್ರ ವಹಿಸ್ತೀರಾ ಇಲ್ಲ ಮೇಡಂ ಇದು ಒಳ್ಳೆ ಪಾಯಿಂಟ್ಸ್ ನೀವು ಕೇಳಿದ್ದು ನಾನು ಅಭಿನಯ ತರಂಗದಲ್ಲಿ ಡಿಪ್ಲೊಮಾ ಕಲಿಬೇಕಾದ್ರೆ ನಾನು ಒಂದು ಹಾಡು ಹೇಳಿದ್ದೆ ನಾನು ನಮಗೆ ಗೊತ್ತಿರೋದು ಅದು ಅಂದ್ರೆ ಹಳ್ಳಿ ಒಳಗೆ ಆಡ್ಕೊಂತ ಇದ್ವಿ ಆ ಹಾಡು ಆ ಇಲ್ಲಿಟ್ಟ ಸೂಜಿನ್ನೆಲ್ಲೋಗಿತ್ತವ್ವ ಈಗಲೇ ಮಾಯವಾಗಿತ್ತಲ್ಲವ್ವ ಇಲ್ಲಿಟ್ಟ ಸೂಜಿನ್ನೆಲ್ಲೋಗಿತ್ತವ್ವ ಈಗಲೇ ಮಾಯವಾಗಿತ್ತಲ್ಲವ್ವ ಒಂದೂರ ತಿರುಗಿ ಒಂದಾಡಿ ನಾ ಬಂದೆ ಹೊನ್ನಿನಂಥದ್ದು ಏನನ್ನ ಸೂಜಿ ಯಾರು ತಕ್ಕಂಡೀರಿ ಕೊಡ್ರಪ್ಪ ಸೂಜಿ ಯಾರು ತಕ್ಕಂಡೀರಿ ಕೊಡ್ರವ್ವ ಸೂಜಿ ಬಟ್ಟೆ ಒಲಿಯೋದು ಏನನ್ನ ಸೂಜಿ ಈ ಥರದ್ದು ಒಂದು ಹಾಡ ನಾವು ಹುಡುಗರ ಹತ್ರ ಕೂತ್ಕೊಂಡು ಆಡ್ತಾ ಇದ್ವಿ ಅದನ್ನು ಹೊರಗಡೆ ಕೂತ್ಕೊಂಡು ಏ ಸ್ಮೂರ್ತಿ ತಾತ ಏ ಈಗ ಆಡಿರೋ ಹುಡುಗ ಯಾರೋ ನೊರಕರಿ ಅಂದರು ನಾವು ತಾತನ ಎದುರು ನಿಂತ್ಕೊಳಕ್ಕೆ ಕೂತ್ಕೊಳಕ್ಕೆ ಭಯಂಕರ ಭಯ ಏನ್ರಿ ತಾತ ಯಾವೂರು ಅವನಿಂದು ಅಂದರು ಇದು ನಂದು ದಾವಣಗೆರೆ ಹತ್ರ ಕಬ್ಬೂರು ಈಗೇನೋ ಹೇಳ್ದಲ್ಲ ಒಳಗೆ ಏನಾಡೋದು ಅಂದರು ಇಲ್ಲ ತಾತ ಅದು ನಮ್ಮ ಹಳ್ಳಿ ಭಾಷೆ ಒಳಗೆ ನಾವು ಕಲ್ತಿರೋದು ಅದನ್ನ ಆಡ್ತಿರ್ತೀವಿ ನಮ್ಮ ತಂದೆಯವರು ಅವರೆಲ್ಲ ಹಾಡ್ತಿರ್ತಾರೆ ಇಂಥವೆಲ್ಲ ಇಲ್ಲಿ ನಾನು ನನ್ನ ಎದುರಿಗೆ ಆಡೋದನ್ನ ಅಂದರು ಸ್ವಲ್ಪ ತೊಡ್ರ ಪಡ್ರ ಹೇಳಿದೆ ಮತ್ತು ಅವ್ರ ಎದುರಿಗೆ ಹೇಳೋಕ್ಕಂದ್ರೆ ಭಯ ಅಲ್ಲ ಅದಕ್ಕೆ ನೆಕ್ಸ್ಟ್ ಭಾನುವಾರ ಬೀದಿ ನಾಟಕ ಐತಲ್ಲ ಅಲ್ಲಿ ಹಾಡು ಹೇಳ್ಬೇಕಣ ನೀನು ಅಂದರು ನಾನು ತತ ನಾನು ಅಂದೆ ಏಯ್ ಹೇಳ್ಬೇಕಂದ್ರೆ ಹೇಳ್ಬೇಕಷ್ಟೇ ಸರಿ ತಾತ ಅಂದೆ ಅದನ್ನು ತಾತ ಈ ಹಾಡನ್ನು ಆವಾಗ ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಣ್ಣಂದು ಯಡಿಯೂರಪ್ಪರದು ಆ ಸರ್ಕಾರದ ಮೇಲೆ ಈ ಹಾಡು ಬರೆದಿದ್ರು ಇದೆಂಥ ಬಂಗಾರದ ಸೂಜಿ ಅಂದರೆ ಸಮ್ಮಿಶ್ರ ಸರ್ಕಾರನೂ ಒಲ್ದತಿ ಸೂಜಿ ಅಂತ ಆವಾಗ ನನ್ನನ್ನು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಗುರ್ಸಕ್ಕೆ ಶುರು ಮಾಡಿದರು ಓ ಇವನ ಹತ್ರ ಏನೋ ಇದ್ದಾವೆ ಅಂತ ಆವಾಗ ನಮಗೆ ಕೈಯಾಗಿ ತಮಟೆ ಬಂತು ತಮಟೆ ಹಾಡಿಕೆ ಅಂತ ಆಡೋದು ಆಮೇಲೆ ಜೊತೆಗೆ ನಮ್ಮ ನಮ್ಮ ಕೆಲವು ಇವು ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಇದೇ ಥರ ಹಾಡುಗಳನ್ನ ಹೇಳ್ಕೊಳ್ಳೋದು ಜನನ ಸೇರಿಸೋದು ಬೀದಿ ನಾಟಕ ಮಾಡೋದು ಆಮೇಲೆ ಜನ ಎದ್ದೋಗ್ಬಾರ್ದು ಅಂತ ನಾವೊಂದಿಷ್ಟು ಹಾಡು ಹೇಳೋದು ಇದೇ ಥರ ಸುಮ್ಮನೆ ಇದು ಇದೇನು ಅಂದರೆ ನಮ್ಮ ತಂದೆಯವರಿಂದ ಬಂದಂಥದ್ದು ಹಾಡುಗಳು ಅವ್ರು ಹೇಳ್ಕೊಟ್ಟ ಕಲ್ತಿರೋವು ಈ ರಂಗಭೂಮಿಗೆ ಬಂದ ಮೇಲೆ ನಮ್ಮ ಎ ಎಸ್ ಮೂರ್ತಿ ತಾತ ಆಗಿರ್ಬೋದು ಗೌರಿದತ್ ಮೇಡಮ್ ಆಗಿರ್ಬೋದು ಅವ್ರು ಕಲಿಸ್ಕೊಟ್ಟಂಥ ಸಾಂಗ್ಗಳು ಸೋಮಲಿಂಗನ್ ಎ ಎಸ್ ಮೂರ್ತಿಯವರು ಅಯ್ಯೋ ಭಾಳಷ್ಟು ಸಿನಿಮಾಗಳು ಮಾಡಿದ್ದಾರೆ ಸುಮ್ಮನೆ ತುಂಬ ಸಿನಿಮಾಗಳು ಮಾಡ್ಯಾರೆ ಅವರೆಲ್ಲ ಅದು ರಂಗಭೂಮಿ ಭಂಡಾರ ಅದು ಎ ಎಸ್ ಮೂರ್ತಿ ಅಂದರೆ ಅವ್ರದ್ದೊಂದು ರಂಗಭೂಮಿ ಭಂಡಾರ ಅವ್ರ ತಲೆ ಅವ್ರು ನಾವು ಅಂತಿದ್ವಿ ತಾತಾಗೆ ತಾತ ನಿಂಗೆ ಸಿಗರೇಟ್ ಚಿಂಗ್ ಹಿಂಗೆ ಕೊಡೋದ್ರೊಳಗೆ ಒಂದು ಆ್ಯಶ್ ಇದು ಉದುರುತ್ತಲ್ಲ ಅದು ಉದುರೋದ್ರೊಳಗೆ ಒಂದು ನಾಟಕ ಬರೀತಿದ್ರು ಅಂಥ ಬ್ರಹ್ಮಾಂಡ ತಲೆ ಅದು ಅದು ಅದ್ರ ಜೀವನದ ಅನುಭವನೇ ದೊಡ್ಡದು ನಾವು ತಾತನ ಕಾಲು ಹಿಡ್ಕೊಂಡು ಕೂತ್ಕೊಂತಿದ್ವಿ ಕೆಳಗೆ ಅದೆಲ್ಲದ್ರ ಮಧ್ಯೆ ನೀವು ಹೇಳ್ತಾ ಇದ್ರಿ ನಮ್ಗೆ ಅವ್ರು ಸಹಾಯ ಮಾಡಿದ್ರು ಇವ್ರು ಸಹಾಯ ಮಾಡಿದ್ರು ಅಂತ ಅಥವಾ ಈ ತರ ಒಂದು ವ್ಯಕ್ತಿಗಳ ಜೊತೆ ಒಡನಾಟ ಇಲ್ಲದೆ ಹೋಗಿದ್ದಿದ್ರೆ ನೀವು ಇವತ್ತು ಈ ಒಂದು ಫೀಲ್ಡ್ ಅಲ್ಲಿ ಬರಕ್ ಆಗ್ತಾ ಇರ್ಲಿಲ್ಲ ಅಂತ ಆ ಒಂದು ಪ್ರಮುಖ ಪಾತ್ರವನ್ನ ಯಾರು ವಹಿಸಿದ್ದಾರೆ ಸರ್ ಇದು ಇದು ಬ್ಯೂಟಿಫುಲ್ ಪ್ರಶ್ನೆ ಇದು ಒಳ್ಳೆ ಪ್ರಶ್ನೆ ಇದು ನಿಜ ಸತ್ಯ ನೋಡಿ ನಾವು ಬೆಂಗಳೂರಿಗೆ ಬಂದ ಮೇಲೆ ನನಗೆ ಫಸ್ಟ್ ಸಿಕ್ಕಿದ್ದು ಗಿರೀಶ್ ಶೆಟ್ಟಿ ಅಂದರೆ ಒಬ್ಬ ಮನುಷ್ಯ ಒಂದು ಜಾಗಕ್ಕೆ ಬಂದ ಮೇಲೆ ಅವನ ಸಾವಾಸಗಳು ಯಾರ ಜೊತೆಗೆ ಶುರುವಾಗ್ತಾವೆ ನೋಡ್ರಿ ನೋಡ್ರಿ ಸಜ್ಜನರ ಸಾವಾಸ ಹೆಜ್ಜೇನು ಸವಿದಂತೆ ಹಾಂ ಸಜ್ಜನರ ಸಾವಾಸ ಹೆಜ್ಜೇನು ಸವಿದಂತೆ ಆಮೇಲೆ ಕೆಲವಿನ್ನೂ ಈ ಥರದವೇ ಏನೋ ಹೇಳ್ತಾರೆ ಸಂಗಮ್ ಶರಣಂ ಗಚ್ಚಾಮಿ ಇದು ಸತ್ಯವಾದ ಮಾತು ಮೇಡಮ್ ಇದು ನೀವು ಹೇಳಿದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಈಗ ನಾನಂತೀನಿ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಏನು ಮಾಡ್ಬೇಕು ಸರ್ ಅಂತಾರೆ
ಸ್ಕೂಲಲ್ಲಿ ನಾನು ಹೇಳ್ತೀನಿ ನಾನು ಮಾಸ್ಟರ್ ಆದರೆ ಫಸ್ಟ್ ಊರು ಬಿಡಬೇಕು ಸಾರ್ ಅಂತೀನಿ. ಊರು ಬಿಟ್ಟರೆ ಅವನಿಗೆ ಛಲ ಬರುತ್ತೆ. ಇನ್ನೊಂದು ಕಡೆಗೆ ಬಂದಾಗ ಅವನನ್ನು ಅವನು ಗುರುತಿಸ್ಕೊಳಕ್ಕೆ ಅವನು ಹೋರಾಡ್ತಾನಲ್ಲ, ಆವಾಗ ಅವನು ಉದ್ದಾರ ಆಗ್ತಾನೆ ಅಂತ. ತಂದೆ ತಾಯಿ ದುಡ್ಡಲ್ಲೋ ತಂದೆ ತಾಯಿ ಇನ್ಫ್ಲುಯೆನ್ಸ್ ಅಲ್ಲೋ ಬದುಕೋನು ತುಂಬ ಕಷ್ಟ. ಚೌಕಟ್ಟಲ್ಲೇ ಇದ್ರೆ ಅವನಿಗೆ ಸರ್ಕಲ್ ಇದ್ಬಿಡುತ್ತೆ. ಈಗ ತಂದೆ ತಾಯಿ ಚೌಕಟ್ಟಲ್ಲಿ ಇರೋರು ಎಲ್ಲೋ ಒಬ್ಬೊಬ್ಬರು ತುಂಬ ಚುರುಕಾಗಿ ಅವರು ಸಾಧನೆ ಮಾಡಿದ್ದಾರೆ. ಆದರೆ ತಂದೆ ತಾಯಿ ಚೌಕಟ್ಟು ಬಿಟ್ಟು ಅವನು ಬಂದು ಅವರ ತಂದೆ ತಾಯಿದು ಇನ್ಫ್ಲುಯೆನ್ಸ್ ಬಳಸ್ಕೊಳ್ಳೋದಲ್ಲೇ ಇನ್ನೊಂದು ಜಾಗಕ್ಕೆ ಬಂದು ಅವನು ಅವನ ಅಸ್ತಿತ್ವನ ಉಳಿಸ್ಕೊಳ್ಳೋದೈತಲ್ಲ, ಅದು ಅಲ್ಲಿ ಸಕ್ಸಸ್ ಇದೆ. ಹಂಗೆ ನಮಗೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ಗಿರೀಶ್ ಚೇತಿ ಸಿಕ್ಕರು, ಎ ಎಸ್ ಮೂರ್ತಿ ತಾತ ಸಿಕ್ಕರು, ಗೌರಿದತ್ ಮೇಡಮ್ ಸಿಕ್ತು, ಅಭಿನಯ ತರಂಗದಲ್ಲಿ ಸುಮಾರು ಸ್ನೇಹಿತರು ಸಿಕ್ಕರು. ಇದ್ರ ಮಧ್ಯದಲ್ಲಿ ಗಂಗಾಧರ್ ವಿ ಯಾವಗಲ್ ಅಂತ ಅವರು ಮಹಾತ್ಮರು, ಅವ್ರದ್ದೊಂದು ಆ ಮುಂದೆ ಹೇಳ್ತೀನಿ, ಅವ್ರು ಸಿಕ್ಕರು ನಮಗೆ. ಗಿರೀಶ್ ಯಾವಗಲ್ ಅಂತ ಅವ್ರು ಸಿಕ್ಕರು ನಮಗೆ. ಆಮೇಲೆ ಜೊತೆಗೆ ನಮಗೆ ಎ ಎಸ್ ಪಿ ಗ್ರೂಪು ಡೆವಲಪರ್ಸ್ ಭಗೀರಥ ಅವರು, ಅವರು ನಮಗೆ ಸಿಕ್ಕರು. ಸುಭಾಷ್ ಕುಬ್ಸದ್ ಅಂತ ಸಿಕ್ಕಿದ್ದಾರೆ ಇದರಲ್ಲಿ. ಇದ್ರ ಮಧ್ಯದಲ್ಲಿ ಸಿಕ್ಕಂಥ ಮಹನೀಯರು ಇವ್ರದ್ದೆಲ್ಲ ಸಾವಾಶದಲ್ಲಿ ನಾವು ಇದ್ದಕ್ಕೆ ನಮ್ಮ ಜೀವನ ನಾವು ರೂಪಿಸ್ಕೊಳಕ್ಕೆ ಅನುಕೂಲ ಆಯಿತು. ಅವರ ಅನುಭವ ನಮಗೆ ಹೇಳೋರು, ಅವರು ನಡೆದು ಬಂದ ದಾರಿ ನಮಗೆ ಹೇಳೋರು. ಇವೆಲ್ಲ ನಮಗೆ ಎ ಎಸ್ ಮೂರ್ತಿ ಅವ್ರದ್ದಾಗಿರ್ಬೋದು, ಇವರೆಲ್ಲ ಹಿರಿಯರದಾಗಿರ್ಬೋದು, ಇವರ ವಿಚಾರಧಾರೆಗಳು, ಇವರ ಚರ್ಚೆ ಸಂವಾದಗಳು, ಇವರ ದೂರದೃಷ್ಟಿಗಳೇ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿರೋದು. ತುಂಬ ಖುಷಿ ಆಗುತ್ತೆ ಸರ್ ಕೇಳೋದಕ್ಕೆ. ನೀವು ಈ ಬೀದಿ ನಾಟಕದ ಬಗ್ಗೆ ಹೇಳ್ತಾ ಇದ್ರಿ, ಈ ರೀತಿ ನಿಮ್ಮ ಈ ಒಂದು ಹಾಡು ಯಾವ್ದು ಹಾಡಿದ್ರಿ ಅದನ್ನ ಗುರುತಿಸಿ ನಿಮ್ಮ ತಾತ ಅವರು ನಿಮ್ಗೆ ಹಾಡಲು ಅವಕಾಶ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಿಮ್ಗೆ ಹೆಂಗನ್ಸಿರುತ್ತೆ ಅಂದ್ರೆ ಒಂದು ಕಿರೀಟ ಬಂದ್ಬಿಟ್ಟಿರುತ್ತೆ. ಹೌದಪ್ಪ, ನಾವೆಲ್ಲ ಒಂದು ಏನೋ ನಿರೀಕ್ಷಣೆ ಮಾಡದಿರೋರಿಗೆ ಅಕಸ್ಮಾತ್ ಆಗಿ ಯಾವ್ದೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹೇಗಾಗುತ್ತೆ, ಆ ಒಂದು ಅನುಭವ ಹೇಗಿತ್ತು ನಿಮಗೆ? ನಿಜ ಮೇಡಮ್, ಅದು ನಿಜವಾಗ್ಲೂ ಸತ್ಯ. ಅದು ಅವರು ನನ್ನ ನಿಜವಾಗ್ಲೂ ನಾನು ಅಲ್ಲಿ ಸೇರಿರೋ 25 ಜನದಲ್ಲಿ ನಾನು ಒಬ್ಬನು. ಬಟ್ ನಾ ಎಸ್ ಮೂರ್ತಿ ಅವರು ಪರ್ಟಿಕ್ಯುಲರಾಗಿ ಈಗ ಯಾರನ್ನೇ ಆಗಲಿ ಯಾಕೆ ಗುರುತಿಸೋಕೆ ಹೋಗ್ತಾರೆ ಹೇಳಿ? ಗುರುತಿಸೋವಂಥದ್ದು ಏನಾರು ಇದ್ದರೆ ಯಾರೋ ಒಬ್ಬರು ವ್ಯಕ್ತಿನ ನಾವು ಗುರುತಿಸ್ಬೋದು. ನಾವು ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ನನಗೆ ನೆರವಾಗಿದ್ದು ನಮ್ಮ ತಂದೆ ನಮ್ಮ ಅಜ್ಜಿ ಕಾಲದಿಂದ ಬಂದಂಥ ಸಂಗೀತ. ಅದು ನಾನು ಒಳಗೇನೋ ನಾನು ಟೈಮ್ ಪಾಸ್ಗೆ ಅಂತ ನಾನು ಹಾಡಿದಾಗ ತಾತ ಬಂದು ಹೊರ ಕೂತ್ಕೊಂಡು ಅದನ್ನ ಕೇಳಿದಾಗ ಅವ್ರು ಕರೆದು ನನಗೆ ಈ ಬೀದಿ ನಾಟಕದ ಮೇಲೆ ಒಂದು 5 ಶೋ ಮಾಡಿದ್ವಿ ಇದೇ ಹಾಡು ಮೇಲೆ. ಆವಾಗ ನನಗೆ ಅವಾಗ ಅನ್ನಿಸ್ತು, ನೋಡು ಅವತ್ತು ನಾವು ವಿದ್ಯೆ ಅಂತೂ ಕಲೀಲಿಲ್ಲ, ನಮ್ಮ ತಂದೆಯವರು ಹೇಳ್ತಿದ್ದಂಥ ಹಾಡುಗಳು ಅವರ ಹಾಕಿಕೊಟ್ಟ ನಮ್ಮ ತಾಯಿ ಹಾಕಿಕೊಟ್ಟಂಥ ಮಾರ್ಗದರ್ಶನ, ತಂದೆ ಹೇಳಿದ್ದಂಥ ಮಾತುಗಳು, ತಾಯಿ ಹೇಳಿದಂಥ ಮಾತುಗಳು ಇವತ್ತು ಎಲ್ಲಿವರೆಗೂ ಕರ್ಕೊಂಡು ಬಂದ್ಬಿಡ್ತಲ್ಲ ಅಂತ ನಮಗೆ ದುಡ್ಡಿನ ಬಗ್ಗೆ ನಾವು ಸಂಪಾದನೆ ಮಾಡಬೇಕು ಅಂತ ಅನಿಸ್ಲೇ ಇಲ್ಲ. ಇದರಲ್ಲೇ ಖುಷಿ ಪಡ್ತಾ ಇದ್ವಿ ನಾವು, ಅವಾಗ ಇದರಲ್ಲೇ ಖುಷಿ ಪಡ್ತಾ ಇದ್ವಿ. ಅದೊಂದು ಒಳ್ಳೆ ಅದ್ಭುತವಾದ ಅನುಭವ ಮೇಡಮ್. ಅದು ಸರ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಆಗಿರ್ಬೋದು, ನಿಮ್ಗೆ ನಾನಾ ತರ ಹೆಸರಿಂದಾನೇ ಕರೀತಾ ಇದ್ರು. ಕೆ ಆರ್ ಎಸ್ ಕುಮಾರ್ ಅಂತ ಇರ್ಬೋದು, ಸಂತೋಷ್ ದಾವಣಗೆರೆ ಅಂತ ಕರೀತಾ ಇದ್ರು, ಸಂತೋಷ್ ದಾವಣಗೆರೆ ಅಂತ, ಸಂತೋಷ್ ಕುಮಾರ್ ಕೆ ಆರ್ ಅಂತ ಕರೀತಾ ಇದ್ರು. ಇದ್ರ ಎಲ್ಲದ್ರ ಮಧ್ಯೆ ಏನಕ್ಕೆ ಈ ಮಠ ಸಂತೋಷ್ ಅನ್ನೋ ಒಂದು ಹೆಸರು ಬಗ್ಗೆ ನಮ್ಗೆ ಹೇಳಿ, ಈ ಮಠ ಅನ್ನೋ ಒಂದು ಟರ್ಮ್ ಹೆಂಗ್ ಬಂತು ನಿಮ್ಮ ಹೆಸರು ಮುಂದೆ? ಮಠ ಅಂತ ಬರೋದಕ್ಕೆ ನಾನು ಮಠ ಪುಸ್ತಕ ಮಾಡಿದ್ದೀನಿ, ಮಠ ಮಾರ್ಗದರ್ಶನ ಅಂತ ಇಲ್ಲಿದೆ ಮೇಡಮ್, ಮಠ ಮಾರ್ಗದರ್ಶನ ಅಂತ ಪುಸ್ತಕ ಇದು. ಈ ಪುಸ್ತಕದಿಂದಾನೇ ನನಗೆ ಮಠ ಸಂತೋಷ ಅಂತ ಬಂತು. ಸರ್ ಇದೊಂದು ವಿಷಯ ನಂಗೆ ಅರ್ಥ ಆಗ್ಲಿಲ್ಲ, ನೀವು ಬೀದಿ ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ರಿ, ಈ ಒಂದು ಸಂಗತಿ ಸಾಹಿತಿಯಾಗಿ ಬಂದಿರೋ ಸಂಗತಿ ಎಲ್ಲೂ ನೀವು ಹೇಳು ಇಲ್ಲ, ನಂಗೆ ಇಂಟ್ರೆಸ್ಟ್ ಇತ್ತು ಅಂತ ನಾನು ಎಲ್ಲೂ ಕೇಳು ಇಲ್ಲ, ಇದು ಹೆಂಗೆ ಬಂತು? ಪುಸ್ತಕ ಬರೆಯುವಂತ ಒಂದು ಆಲೋಚನೆ ಹೆಂಗ್ ಬಂತು? ಇಲ್ಲ ಮೇಡಮ್, ನಾನು ಸಾಹಿತ್ಯ ಬರೆಯುವಷ್ಟು ಪ್ರೌಢತೆ ಇಲ್ಲ ನನಗೆ, ಸಾಹಿತ್ಯದ ಬಗ್ಗೆ ಒಲವೂ ಇಲ್ಲ ನನಗೆ. ಇದು ಅದೇ ಹೇಳ್ತೀನಲ್ಲ ಮೇಡಮ್, ನಮ್ಮ ಹೋರಾಟ ಹಿಂಗೆ ಕರ್ಕೊಂಡು ಹೋಗುತ್ತೆ. ಏನಂದರೆ ಇಷ್ಟು ಈ ದುಡಿಮೆ ಅಂದರೆ ಈ ಬೀದಿ ನಾಟಕಗಳು ಸಿನಿಮಾ ಸೀರಿಯಲ್ಲು ಡಾಕ್ಯುಮೆಂಟ್ರಿ ಅಡ್ವರ್ಟೈಸ್ಮೆಂಟು ಇದ್ರ ಮಧ್ಯದಲ್ಲಿ ಬದುಕ್ತಾ ಇದ್ವಿ ನಾವು. ಇದ್ರ ಮಧ್ಯದಲ್ಲಿ ಏನನ್ನಿಸ್ತು ಅಂದರೆ ನನಗೆ ಈ ಸ್ವಲ್ಪ ಕಾವಿ ಸ್ವಾಮಿಗಳ ಒಂದು ಪರಂಪರೆಯಲ್ಲೇ ಬಂದರು ನಾವು. ಅಂದರೆ ಹೇಗೆ ಅಂದರೆ ನಮ್ಮ ತಂದೆ ತಾಯಿಯವರಾಗಲಿ ಅವರ ಅಜ್ಜ ಅಜ್ಜಿ ಅವರ ಅಪ್ಪ ಅಮ್ಮ ಎಲ್ಲರೂ ಒಂದು ಕಾವ್ಯ ಅಂದರೆ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ಬಂದಂಥ ಮನೆತನ ನಮ್ಮದು.
ನಮ್ಮ ತಂದೆಯವರು ಬೆಳಗ್ಗೆ ಎದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಪೂಜೆ ಮಾಡೋರು. ಈ ಸಂಸ್ಕಾರದಲ್ಲೇ ಬರ್ತಾ ಇದ್ವಿ ನಾವು. ಜೊತೆಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಕಾವ್ಯ ಬಗ್ಗೆ ತುಂಬ ಬೇರೆ ಬೇರೆ ಥರ ಅಸಹ್ಯವಾಗಿ ತೋರ್ಸೋಕ್ಕೆ ಶುರು ಮಾಡಿದರು. ಕಾವ್ಯ ಬಗ್ಗೆ ಮಹತ್ವನೇ ಇಲ್ಲ ಅನ್ನಂಗೆ ಮಾತಾಡೋಕ್ಕೆ ಶುರು ಮಾಡಿದರು. ಏ ಇವರೆಲ್ಲ ಕಾವ್ಯ ಅಂದರೆ ಕಪಟಿಗಳು ಏನೋ ಹೇಳ್ತಾರೆ, ಕಾವ್ಯ ಬಗ್ಗೆ ತುಂಬ ಹೇಳ್ತಾರೆ, ಎಲ್ಲ ಇಲ್ಲೇ ಇಲ್ಲ ಅಂತ ಏನಲ್ಲ ಇದೆ. ಈ ಬೀದಿ ನಾಟಕ ಮಾಡಬೇಕಾದ್ರೆ ನಾನು ಸುಮಾರು ಕಡೆಗೆ ಈ ಕನಕಪುರ ಸೈಡು, ಈ ಮಳವಳ್ಳಿ ಕನಕಪುರ ಈ ಕಡೆ ಎಲ್ಲ ನಾನು ಬೀದಿ ನಾಟಕ ಮಾಡೋಕೆ ಮಠಗಳ ಹತ್ರ ಹೋಗ್ತಾ ಇದ್ದೆ. ಮಠಗಳಿಗೆ ಹೋಗ್ತಾ ಇರಬೇಕಾದ್ರೆ ನನ್ನ ತಲೆಗಿದ್ದ ಕಾನ್ಸೆಪ್ಟು, ಮಠಕ್ಕೆ ಇಲ್ಲೆಲ್ಲ ಈ ಭಾಗದಲ್ಲಿ ಇಷ್ಟೊಂದು ಮಠ ಇದ್ದಾವೆ, ಉತ್ತರ ಕರ್ನಾಟಕದವ್ರಿಗೆ ಯಾಕೆ ಇಲ್ಲಿ ಮಠ ಇದ್ದಾವೆ ಅಂತ ಗೊತ್ತಿಲ್ಲ. ಅಲ್ಲಿರೋ ಸ್ವಾಮಿಗಳನ್ನ ಕೇಳ್ತಾ ಇದ್ದೆ ಬೀದಿ ನಾಟಕ ಮಾಡೋಕೆ ಹೋದಾಗ, ಇಲ್ಲೊಂದು ಇಷ್ಟೊಂದು ಸ್ವಾಮಿ ಇಷ್ಟೊಂದು ಮಠಗಳಿದಾವಲ್ಲ ಬುದ್ಧಿ, ಈ ಮತ್ತು ನಮ್ಮ ಕಡೆಯವ್ರಿಗೆ ಯಾಕೆ ಗೊತ್ತಿಲ್ಲಿವೋ ಅಂತ. ಏ ಇಲ್ಲಪ್ಪ, ಯಾರು ಆ ಮಠದ ಸಮಗ್ರವಾಗಿ ಒಂದು ಪುಸ್ತಕ ಮಾಡಿಲ್ಲ, ಈ ಭಾಗದಾಗಿರೋ ಯಾರಿಗೂ ಗೊತ್ತೇ ಇಲ್ಲ. ಓ, ನನಗೆ ಅವೆಲ್ಲ ಶಕ್ತಿ ಪುಷ್ಟಿ ಕೊಡ್ತಾ ಹೋಗಿತ್ತು. ಓ, ಇಷ್ಟೊಂದೆಲ್ಲ ಹಂಗಾರೆ ಮಠ ಇದ್ದಾವೆ ಅಂದರೆ ಮಠದ ಬಗ್ಗೆ ಒಂದು ಪುಸ್ತಕ ಮಾಡಿಬಿಡೋಣ. ಏನು ಮಾಡೋಣ, ಮಠದ ಬಗ್ಗೆ ಪುಸ್ತಕ ಮಾಡಬೇಕು ಅಂದರೆ ಮಠ ಎಲ್ಲೆಲ್ಲಿ ಅದಾವೆ ಅಂತ ಟ್ರಿಪ್ ಹೋಗೋರಿಗೆ, ಫ್ಯಾಮಿಲಿ ಕರ್ಕೊಂಡು ಟ್ರಿಪ್ ಹೋಗೋರಿಗೆ ಮಠ ಎಲ್ಲಿದಾವೆ ಅಂತ ಗೊತ್ತಾದರೆ ಲಾಡ್ಸ್ಗೆ ಹೋಗೋ ಬದಲು ಮಠಕ್ಕೆ ಹೋಗ್ತಾರೆ. ಮಠದಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇರುತ್ತೆ, ಅಲ್ಲಿ ವಾತಾವರಣ ಚೇಂಜ್ ಇರುತ್ತೆ, ಅಲ್ಲಿ ಹೋದರೆ ಕರ್ಕೊಂಡೋಗಿರೋ ಮಕ್ಕಳಿಗೆ ಒಂದು ಸಂಸ್ಕಾರ ಬೆಳೆಯುತ್ತೆ, ಯಾವುದಾರ ಮಠ ಆಗಲಿ ಜಾತ್ಯತೀತವಾಗಿ. ಈ ಥರದ್ದು ಮಾಡಿದರೆ ನಾನು ಅಂದ್ಕೊಂಡಿರೋದು ಕರೆಕ್ಟು. ನಾನು ಇನ್ನೂ ಮದುವೆ ಆಗಿದ್ದಿಲ್ಲ ಅವಾಗ. ಯಾವಾಗ ಈ ಮಠದ್ದು ನನ್ನ ತಲೆಗೆ ಬಂತು, ಒಂದು 6 ತಿಂಗಳು ಹಿಂಗೇ ತಲೆಗಿತ್ತು. ಆಮೇಲೆ ಯಾರೋ ನನ್ನ ಫ್ರೆಂಡು, ಏ ಒಂದು ಒಳ್ಳೆ ಹುಡುಗಿ ಇದೆ, ನಮ್ಮ ತಾಯಿ ಹೇಳ್ತಾ ಇದ್ದಾರೆ, ನೀನು ಬಾಯಲ್ಲಿ ನಿನ್ನ ಊರಿಗೆ ಅಂತ ಕರ್ಕೊಂಡೋದ್ರು. ಇದ್ರ ಮಧ್ಯದಲ್ಲಿ ಇಲ್ಲ, ನಾನೇನೋ ಮಠದ್ದು ಮಾಡಬೇಕು ಅಂದೆ ಅವನಿಗೆ. ಅಯ್ಯೋ, ನೀನು ಮಠ ಮಾಡೋಕ್ಕೆ ಹೋಗಿ ಮಠ ಸೇರ್ಕೊಂಬಿಟ್ಟಿಯ, ಬಾಯಲ್ಲಿ ಒಂದು ಹೆಣ್ಣು ಇದೆ, ಹೆಣ್ಣು ನೋಡು ಅಂದರು. ಆವಾಗ ನೋಡಿದ್ದೆ ಈಗ ನಾನು ಮದುವೆ ಆಗಿರೋ ಜಯಶ್ರೀ, ಜಯಶ್ರೀನ ಹೋಗಿ ಇಲ್ಲಿ ಮಠದ್ದೇನೋ ಮಾಡಬೇಕು ಅಂತ ನಾನೇನೋ ಇಷ್ಟು ದೊಡ್ಡದಾಗ ಭಾಷೆ ಇಟ್ಕೊಂಡಿದ್ದೀನಿ, ಇವನು ಯಾವನ್ನು ಮದುವೆ ಮಾಡೋಕೆ ಕೊಟ್ಟಾನ ನನಗೆ ಅಂತ ನಾನು. ಏ ಇಲ್ಲಪ್ಪ, ನಾನು ಮಠದಲ್ಲೋ ಮಠ ಸೇರ್ಕೊಂಬಿಟ್ಟಿಯ, ಫಸ್ಟ್ ಮದುವೆ ಆಗಿ ಆಮೇಲೆ ಮಠಕ್ಕೆ ಹೋಗು ಅಂದರು. ಅದಕ್ಕೆ ಬೇಡಾಗಿತ್ತು ಅಂದೆ. ಏ ಬಾಯಲ್ಲಿ ಅಮ್ಮಂಗೆ ಕೇಳು, ಅಮ್ಮ ಏನೋ ಹೇಳ್ತಾ ಇತ್ತು ಅಂದರೆ ಅವ್ರ ಅಮ್ಮ, ಇಲ್ಲಪ್ಪ ಒಂದು ಹುಡುಗಿ ಇತ್ತು ನೋಡ್ಬಿಡು, ಸುಮ್ಮನೆ ಇಲ್ಲಿ ತನಕ ಅಂತ ಹಿಂಗೆ ಇರ್ತೀಯ ಅಂತ. ಆಮೇಲೆ ಅದು ನಿಜನೇ ಮೇಡಮ್, ನಮ್ಮ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿದವ್ರಿಗೆ ಹೆಣ್ಕೊಡಲ್ಲ, ಸತ್ಯವಾದ ಮಾತು. ನಿಮ್ಗೆ ಹೇಗೆ ಅಷ್ಟು ಈಸಿಯಾಗಿ ಸಿಕ್ತು ಸರ್? ಅದೇ ಫ್ರೆಂಡ್ಸು, ಅವ್ರ ಅಮ್ಮ ರೆಕಮೆಂಡೇಷನ್ ಅವ್ರ ಅಮ್ಮ ಅವ್ರಿಗೆ ಇವ್ರಿಗೆ ಅಜ್ಜ ನಮ್ಮ ಜಯಶ್ರೀ ಅವರ ಇವ್ರಿಗೆ ಹೇಳಿದ್ದಾರೆ, ಸವಿತಕ್ಕ ಅಂತ ಇದ್ರು ಅವ್ರ ಆತ್ಮೀಯರು, ಏ ಒಳ್ಳೆ ಹುಡುಗ ಅದಾನೆ ಕೊಟ್ಬಿಡ್ರಿ ಅಂತ. ಅವರ ರಿಲೇಷನ್ ಮನೆಗೆ ಇವರು ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾಯಿದ್ರು, ಅವರು ಸವಿತಕ್ಕ ಅನ್ನೋ ಆನಂದಣ್ಣ ಸವಿತಕ್ಕ ಅನ್ನೋ ರಗರಿ ಬೊಮ್ಮನಹಳ್ಳಿ, ಅವರು ನಮಗೆ ಹೇಳಿ ಇವ್ರನ್ನ ಬೇಗ ಬೇಗ ಮದುವೆನೇ ಆಗೋಯ್ತು. ಇರೋದನ್ನ ಇವ್ರಿಗೆ ಹೇಳಿದೆ ಹಿಂಗೇನೋ ಮಾಡಬೇಕಂತ, ಇವ್ರಿಗೂ ಅವಾಗ ಏನೂ ಗೊತ್ತಿಲ್ಲ ಏನೋ ಮಾಡೋಕೆ ಹೋಗ್ತದಾನೆ ಇವರು ಅಂತ. ಆವಾಗ ಕರ್ಕೊಂಡು ಬಂದೆ, ಕರ್ಕೊಂಡು ಬಂದ ಮೇಲೆ ಇಲ್ಲಿ ನಂದೊಂದು 6 ಅಡಿ ಆಗಲ್ಲ 8 ಅಡಿ ಉದ್ದೊಂದು ರೂಮ್ ಇತ್ತು. ಇದನ್ನು ನೋಡಿ ಓ ಬೆಂಗಳೂರಾಗಿ ಇವ್ರು ಸಿನಿಮಾದ ಭಾರಿ ಚೆನ್ನಾಗಿರ್ತಾರೆ ಅಂತ ಅನ್ನಿಸ್ತು ಅವ್ರಿಗೆ, ಅವ್ರಿಗೆ ಬದುಕು. ಆಮೇಲೆ ಇಲ್ಲ ಅಯ್ಯೋ, ನಾವುಗಳಲ್ಲೂ ನೀವು ಸಿನಿಮಾದ ಅಷ್ಟೊತ್ತಿ ಸೀರಿಯಲ್ನಾಗೆಲ್ಲ ಬರ್ತಾಯಿದ್ದೆ ನಾನು. ಹಾಂ ಅಲ್ಲ, ನಿಮ್ಮನ್ನೆಲ್ಲ ಟಿವಿಯಾಗಿ ನೋಡಿ ನಾನು, ನೀವೆಲ್ಲರೂ ಭಾರಿ ರಾಜರಿದ್ದಂಗೆ ಇರ್ತೀರಿ ಅಂತ ತಿಳ್ಕೊಂಡಿದ್ದೆ, ಇದೇನು 6 ಅಡಿ 8 ಅಡಿ ರೂಮ್ನಾಗಿದ್ದೀರಾ ಅಂದ. ಇಲ್ಲ, ಬದುಕು ಕಟ್ಕೊಳ್ಳೋದು ತುಂಬ ಕಷ್ಟ ಸಿನಿಮಾ ಇಂಡಸ್ಟ್ರಿ ಒಳಗೆ, ಇದು ಇದೇ ಸತ್ಯ. ಸೀರಿಯಲಲ್ಲಿ ನೋಡೋದು ನೀವು ಸುಳ್ಳು, ಇದು ಸತ್ಯ ಜೀವನ ಅಂತ. ಆಮೇಲೆ ಆವಾಗಿಂದ ಅವ್ರಿಗೂ ಚಾಲೆಂಜ್ ಬಂತು, ಇಲ್ಲ ನಾವು ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ ಏನೋ ಮಾಡಬೇಕು ಅಂತ. ಹಂಗಾಗಿ ಇದ್ರ ಮಧ್ಯದಲ್ಲಿ ಅವ್ರಿಗೆ ಅವ್ರು ಪ್ರೆಗ್ನೆಂಟ್ ಆದರು. ಪ್ರೆಗ್ನೆಂಟ್ ಆದಮೇಲೆ ನನಗೆ ಇನ್ನೂ ಒಂದು ಐಡಿಯಾ ಏನು ಸಿಕ್ತು ಅಂದರೆ, ಇವ್ರು ಪ್ರೆಗ್ನೆಂಟ್ ಆಗಿಬಿಟ್ಟಾರೆ, ಕರ್ಕೊಂಡೋಗಿ ತವ್ರ ಮನೆಗೆ ಬಿಟ್ಟು ನಾನು ಮಠ ತಿರ್ಗಕ್ಕೆ ಹೋಗ್ಬೋದು ಅಂತ. ಹಂಗೆ ಅವ್ರಿಗೆ ಒಂದು 4-5 ತಿಂಗಳಾಗಿತ್ತು, ಕರ್ಕೊಂಡೋಗೆ ಸೀದಾ ಅವ್ರನ್ನ ತವ್ರ ಮನೆಗೆ ಬಿಟ್ಟೆ. ನಾನು ಹೇಳಿದ್ನೆಲ್ಲ ಮಠದ್ದೇನೋ ಮಾಡ್ತೀನಿ ಅಂತ, ಅದನ್ನು ಮಾಡೋಕ್ಕೆ ಈಗ ಟೈಮ್ ಸಿಕ್ಕಿದೆ, ನಿಂದು ಡಿಲೆವರಿ ಆಗೋದ್ರೊಳಗೆ ಮುಗಿಸ್ಬಿಡ್ತೀನಿ ಇದು ಅಂತ. ಹೌದೌದು, ಹೋಗ್ರಿ ಹೋಗ್ರಿ ಹಂಗಾದ್ರೆ ಮಾಡಿದ್ದೆ ಯೋಚನೆ, ಸೀರಿಯಸ್ಸಾಗಿ ಮಾಡಿರಲಿಲ್ಲ, ಬಟ್ ಇದಕ್ಕೆ ಟೈಮ್ ಸಿಕ್ಬಿಡ್ತು. ಈಗ ಹೆಂಗಿದ್ರು ಪ್ರೆಗ್ನೆಂಟ್ ಇದ್ದಾರೆ, ಕರ್ಕೊಂಡೋಗಿ ಡಿಲೆವರಿ ಆಗೋದಕ್ಕೂ 2 ವರ್ಷ ಬೇಕು. ಹಾಲು ಅನ್ನ ಹಂಗೇನೆ ಅದು ಅಡ್ಜಸ್ಟ್ ಆಗಿತ್ತು. ಕರ್ಕೊಂಡೋಗ್ಬಿಟ್ಟೆ ಬಂದೆ, ಮಠಕ್ಕೆ ಹೋಗ್ಬೇಕು ಅಂದರೆ ಏನೇನು ಬೇಕು, ಏನು ಖರ್ಚು ವೆಚ್ಚ. ಇದ್ರ ಮಧ್ಯದಲ್ಲಿ ಅಕಸ್ಮಾತ್ರ ನನಗೆ ಸಣ್ಣ ಪುಟ್ಟ ಊಟಕ್ಕೆ ವಸತಿಗೆ ದುಡ್ಡು ಬೇಕು ಅಂದರೆ ಏನು ಮಾಡೋದು ಅಂದಾಗ,